ಇನ್ನು ಚುನಾವಣೆ ಘೋಷಣೆ ಆಗಿಲ್ಲ, ಇನ್ನು ಬಹಳ ಟೈಮ್ ಇದೆ. ನಮ್ಮ ಲೆಕ್ಕಲೆ ಎಲ್ಲ ಜೆ ಡಿ ಎಸ್ ನವ್ರದ್ದು ಬೇರೆ ಲೆಕ್ಕ, ನಮ್ಮ ಲೆಕ್ಕ ಬೇರೆ. ಇಲ್ಲ, ಈಗ ನಮ್ಮ ಸಿ ಎಲ್ ಪಿ ನಾಯಕರು ಮೊನ್ನೆ ಕೂಡ ಒಂದು ಪ್ರವಾಸ ಮಾಡಿದ್ದೀವಿ ಎಲ್ಲ ಶಾಸಕರು. ಸೊ ಅಧ್ಯಯನ ಮಾಡ್ತಾ ಇದ್ದೀವಿ. ಈಗಾಗಲೇ ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ರಸ್ತೆ ಬಗ್ಗೆ ಬ್ರಿಜು ಬ್ಯಾರೇಜು ಕಟ್ಟಡಗಳ ಹಾನಿಯಾಗಿದೆ, ಅದನ್ನು ಸರ್ಕಾರದಿಂದ ಪಡೀಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸ್ವಲ್ಪ ಟೈಮ್ ಬೇಕಾಗ್ತದೆ. ಎರಡು ಸಂಘಟನೆ ಪಕ್ಷ ಸಮಸ್ಯೆ ಇದ್ದಾಗ ಮಾಡ್ತೀವಿ. ಸೊ ಈಗಾಗಲೇ ಪ್ರವಾಹ ಬಂದು ಸಮಸ್ಯೆ ಆಗಿದೆ. ಹಿಂದೆ ಕೂಡ ಪ್ರವಾಹ ಬಂದಾಗ ನಮ್ಮ ಪಕ್ಷ ದನಿ ಎತ್ತಿದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುದಾನ ಕೂಡ ಹೆಚ್ಚು ಮಾಡಿದೆ ಸರ್ಕಾರ, ಯಡಿಯೂರಪ್ಪ ಸರ್ಕಾರ. ಸೊ ಎಲ್ಲಿ ಅವಶ್ಯಕತೆ ಇದೆ ಎರಡೂ ಮಾಡ್ತೀವಿ, ಪಕ್ಷ ಸಂಘಟನೆ ಮಾಡ್ತೀವಿ, ಸಮಾಜ ಸೇವೆ ಮಾಡ್ತೀವಿ, ಪ್ಲಸ್ಸು ಸರ್ಕಾರದ ಗಮನ ಸೆಳೆದು ಅಭಿವೃದ್ಧಿ ಕಡೆ ಅವ್ರನ್ನ ತರಲಿಕ್ಕೆ ಕೂಡ ಪ್ರಯತ್ನ ಮಾಡ್ತೀವಿ. ಸ್ಟಾರ್ಟ್ ಆಗಿದೆ, ಯಾಕಂದರೆ ಇವಾಗ ಇನ್ನೂ ಕೆಲವು ಕಡೆ ರಸ್ತೆ ಈಗ ಓಪನ್ ಆಗ್ತಾ ಇದೆ, ಇನ್ನೂ ನೀರಿದೆ. ಸೊ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದೀವಿ, ಟೈಮ್ ಬೇಕಾಗಿದೆ. ಇನ್ನೂ ಸ್ವಲ್ಪ ಒಂದು ವಾರ 10 ನಂತರ ಗೊತ್ತಾಗುತ್ತೆ ನಿರ್ದಿಷ್ಟವಾಗಿ ಇಷ್ಟೇ ಹಾನಿಯಾಗಿದೆ. ಹೋದ ಸಲ ಇನ್ನೂ ಪರಿಹಾರ ಕೂಡ ನಮಗೆ ಕೈಗೆ ಬಂದು ಮುಟ್ಟಿಲ್ಲ. ಅಂಥದ್ರಲ್ಲಿ ಮತ್ತೆ ಆಗೇನು ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನೋಡೋಣ. ಸರ್ಕಾರ ಯಾವ ರೀತಿ ಹೊಸ ಸಿ ಎಂ ಅವ್ರು ನಿಭಾಯಿಸ್ತಾರೆ ಕಾದು ನೋಡೋಣ, ತಕ್ಷಣ ಕೇಳಲಿಕ್ಕಾಗಲ್ಲ. ಅದಂತಿ ಕಳೆದ 2 ವರ್ಷದಿಂದ ನಡೀತಾನೆ, ಹೊಸದೇನು ಅವ್ರು ಇವತ್ತಿಗಿಲ್ಲ. 2 ವರ್ಷದಿಂದ ಕಚ್ಚಾಡ್ತಿದ್ದಾರೆ, ಅವ್ರ ಜಗಳ ಬೀದಿಗೆ ಬಂದಿದೆ, ಜನ ನೋಡಿದ್ದಾರೆ. 25 MPಗಳಿದ್ರು ಕೂಡ ಇವತ್ತು